ಹಾಯ್ ಹಲೋ ನಮಸ್ಕಾರ. ರತನ್ ಟಾಟಾ ಅವರು ಒಬ್ಬ ಒಳ್ಳೆ ಇಂಡಸ್ಟ್ರಿಯಲಿಸ್ಟ್, ಆದರೆ ಅದಕ್ಕಿಂತ ಮೊದಲು ಒಳ್ಳೆಯ ಹ್ಯೂಮನ್ ಬೀಯಿಂಗ್. ಅವರಲ್ಲಿ ಪ್ರತಿಯೊಂದು ಕಲಿಯಬೇಕಾದ ಗುಣನೇ ಅವರು ಪ್ರಪಂಚನ ನೋಡೋ ದೃಷ್ಟಿ, ಅವರು ಮನುಷ್ಯನ ನೋಡೋ ರೀತಿ, ಅವರು ಜನಗಳಿಗೋಸ್ಕರ ಬೀಳೋ ಕಳವಳಿಕೆ, ಬಡವರಿಗೆ ಸಹಾಯ ಮಾಡೋ ಗುಣ. ಮನುಷ್ಯನೇ ಅಲ್ಲ, ನಾಯಿಗಳನ್ನು ಕೂಡ ಎಷ್ಟೋ ಪ್ರೀತಿಯಿಂದ ನೋಡ್ತಾರೆ. ನಿಮಗೆ ಈಗ ಒಂದು ಉದಾಹರಣೆ ಹೇಳ್ತೀನಿ. ರತನ್ ಟಾಟಾ ಅವರಿಗೆ ಒಂದು ಸರಿ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಬಂದಿದೆ. ಫ್ಲೈಂಟೋಗ್ರಫಿಗೆ ಬ್ರಿಟನ್ ಪ್ಯಾಲೇಸ್ನಲ್ಲಿ ಕೊಡೋ ಅವಾರ್ಡ್, ಪ್ರೆಸ್ಟೀಜಿಯಸ್ ಅವಾರ್ಡ್. ಪ್ರಿನ್ಸ್ ಚಾರ್ಲೆಸ್, ಅದೇ ಯು ಕೆ ಪ್ರಿನ್ಸ್ ಚಾರ್ಲೆಸ್, ಅದನ್ನು ಕೂಡ ರತನ್ ಟಾಟಾ ಅವರು ಅಟೆಂಡ್ ಮಾಡೋದಕ್ಕಾಗೋದಿಲ್ಲ. ಅದಕ್ಕೆ ರೀಸನ್ನು ನಾಯಿ. ರತನ್ ಟಾಟಾ ಅವರು ಎರಡು ನಾಯಿಗಳನ್ನ ಸಾಕಿರ್ತಾಯಿದ್ರು, ಅದರಲ್ಲಿ ಒಂದು ನಾಯಿ ಹೆಸರು ಟೀಟು. ಅವತ್ತು ಅವಾರ್ಡ್ ತಗೊಳ್ಳೋ ದಿನ ಟೀಟೋಗೆ ಹುಷಾರಿರಲಿಲ್ಲ, ಅದಕ್ಕೆ ಅವರು ಆ ಈವೆಂಟ್ಗೆ ಹೋಗಲಿಲ್ಲ. ಈವೆನ್ ಪ್ರಿನ್ಸ್ ಚಾರ್ಲೆಸ್ ಕೂಡ ಆದರೂ ಕೂಡ ನಿಮಗೆ ರತನ್ ಟಾಟಾ ಅವರ ಫ್ರೆಂಡ್ ಬಗ್ಗೆ ಗೊತ್ತಾ? ಅದೇ ಹುಡುಗ. ಆ ಹುಡುಗನ ಹೆಸರು ಶಾಂತನು ನಾಯ್ಡು. ಆ ಹುಡುಗ ಸ್ಟಾರ್ಟ್ ಮಾಡಿದ್ದೇ ಈ ಮೋಟೋ ಪಾಸ್. ಇದರಿಂದನೇ ರತನ್ ಟಾಟಾ ಅವರಿಗೆ ಮತ್ತು ಶಾಂತನು ನಾಯ್ಡು ಫ್ರೆಂಡ್ಶಿಪ್ ಚೆನ್ನಾಗಿ ಬೆಳೆದಿದ್ದು. ಅಸಲಿಗೆ ಶಾಂತನು ನಾಯ್ಡು ಏನು ಮಾಡ್ದ, ಈ ಮೋಟೋ ಪಾಸ್ ಅಂದ್ರೇನು? ಇದು ಆ ಹುಡುಗನ ಅನಿಮಲ್ ವೆಲ್ಫೇರ್ ಇನ್ಸೆಂಟಿವ್. ಬೀದಿ ನಾಯಿಗಳನ್ನು ಆಕ್ಸಿಡೆಂಟಿಂದ ಕಾಪಾಡೋದಕ್ಕೆ ಆಕ್ಸಿಡೆಂಟ್ಸಿಂದ ಕಾಪಾಡೋದು ಅಂತ ಡೌಟ್ ಬರ್ಬೋದು. ಅದೇನೆಂದರೆ ಈಗ ನೀವು ಹೈವೇಸ್ ಹೋಗ್ತಾ ಇರ್ತೀರ, ಬಹಳ ಸರಿ ನೀವು ನೋಡಿರ್ತೀರ ಹೈವೇಸಲ್ಲಿ ಬೀದಿ ನಾಯಿಗಳು ಸತ್ತು ಬಿದ್ದಿರ್ತವೆ, ಯಾಕಂದರೆ ಕತ್ತಲಲ್ಲಿ ಡ್ರೈವ್ ಮಾಡುವಾಗ ಗುದ್ದಿ ಹೊರಟೋಗ್ತಾರೆ. ಸೊ ಅವುಗಳನ್ನು ಕಾಪಾಡಬೇಕು ಅಂತಲೇ ಶಾಂತನು ನಾಯ್ಡಿಗೆ ಅನ್ನಿಸ್ತು. ಆಲೋಚನೆ ಮಾಡ್ತಾ ಮಾಡ್ತಾ ಆ ಹುಡುಗನಿಗೆ ಐಡಿಯಾ ಬಂತು. ಅದೇ ರಿಫ್ಲೆಕ್ಟಿವ್ ಕಾಲರ್ ಫಾರ್ಮ್ ಸ್ಟ್ರೀಟ್ ಡಾಗ್ಸ್. ಸಿಂಪಲ್ಲಾಗಿ ಹೇಳಬೇಕಂದ್ರೆ ಒಂದು ರೇಡಿಯಂ ಬೆಲ್ಟ್ ಅಂತ, ಅದನ್ನು ಬೀದಿ ನಾಯಿಗಳಿಗೆ ಹಾಕಿದರೆ ಅದು ಕತ್ತಲಲ್ಲಾದರೂ ಉಳಿಯುತ್ತಾ ಕಾಣುತ್ತದೆ. ಅದಕ್ಕೆ ಆ ವೆಬ್ಸೈಟ್ ಓಪನ್ ಮಾಡಿದ ತಕ್ಷಣ ಕೊಟೇಶನ್ ಕೂಡ ಹಾಗೇ ಇರುತ್ತದೆ, ಏನಂದರೆ ಅವು ನಿಮ್ಮನ್ನು ನೋಡೋಕ್ಕೆ ಮುಂಚೆ ನೀವೇ ಅವನ್ನು ನೋಡಿ ಅಂತ. ಮೈನ್ ಮೋಟಿವ್ ಅಂದರೆ ಆಕ್ಸಿಡೆಂಟಿಂದ ಅವನ್ನು ಕಾಪಾಡಬೇಕು. ಅಷ್ಟೇ ಅಲ್ಲದೆ ಇನ್ನು ಕ್ಯಾಟ್ಸ್, ಬೇರೆ ಬೇರೆ ಪ್ರಾಣಿಗಳಿಗೆ ಫುಡ್ ಕೂಡ ಡೊನೇಟ್ ಮಾಡ್ತಾ ಇರ್ತಾನೆ. ಇದೇ ವಿಷಯಕ್ಕೆ ರತನ್ ಟಾಟಾ ಅವರನ್ನು ಆಕರ್ಷಣೆ ಮಾಡ್ತು, ಮತ್ತು ಫ್ರೆಂಡ್ ಆಗೋ ಥರ ಮಾಡ್ತು. ಅದಕ್ಕೆ ರತನ್ ಟಾಟಾ ಅವರು ಇದರಲ್ಲಿ ಇನ್ವೆಸ್ಟರ್ ಕೂಡ ಆದರು. ಪ್ಲಸ್ ರತನ್ ಟಾಟಾ ಅವರು ಆ ಹುಡುಗನಿಗೆ ಕೊಡೋ ಬೆಲೆನ ನೋಡಿ ಎಲ್ಲರೂ ಆಶ್ಚರ್ಯಪಟ್ಟರು. ಯಾಕೆ ಅಂದರೆ ಅವರು ಮನುಷ್ಯರು ಕೊಡೋ ರೀತಿ ಬೆಲೆನೇ ಅದು. ಅದಕ್ಕೆ ಹೇಳ್ತಾರೆ, ರತನ್ ಟಾಟಾ ಸರ್ ಈಸ್ ಗ್ರೇಟ್, ಗ್ರೇಟೆಸ್ಟ್ ಆಫ್ ಆಲ್ ಟೈಮ್, ಗೋಟ್. ಥ್ಯಾಂಕ್ ಯು.